ಫ್ರೆಂಡ್ಸ್ ಬರ್ರಿ, ಮಧ್ಯಾಹ್ನದ ಊಟ ಮಾಡೋಣ. ಇವತ್ತು ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್, ಮಡಿಕೆಯಲ್ಲಿ ಮಾಡಿದ್ದು ಮಜ್ಜಿಗೆ ಸಾರು, ಗಡಿ ಅಂತೀವಿ ಗಡಿಗಿನಾಗ ಮಾಡಿದ್ದು ಮೊಸರು. ಸ್ಪೆಷಲ್ ಊಟ ಜೊತೆ ಮಾವಿನಕಾಯಿ, ಉಳ್ಳಾಗಡ್ಡಿ, ಅಂದರೆ ಊಟದ ಮಜಾನೇ ಬೇರೆ. ಅಲ್ಲಿ ಮಾಡಿದ್ದೆ ಇವತ್ತು ನಾನು ರೊಟ್ಟಿ ಮಾಡಿದ್ದೆ. ಅವನು ಯಾವ್ದ್ರ ಮಾಡಿನ ಅಂತ ಹೇಳಿ ತೋರಿಸ್ತಾನಲ್ಲ ಫ್ರೆಂಡ್ಸ್, ತೋರಿಸ್ತೀನಿ. ವಾಪಸ್ ಹಳ್ಳಿಯ ಕಡೆಗೆ ಸಿಟಿ ಬಿಟ್ಟು ವಾಪಸ್ ಹಳ್ಳಿಯ ಕಡೆ ಬರುವಂಥ ಟೈಮು. ಹಾಗೆ ಅಡುಗೆ ಶೈಲಿನೂ ಹಾಗೆ ಎಲ್ಲ ಬೆಂಗಳೂರು ಸಾರಿ ಸಿಟಿ ಅನ್ಕೊಳ್ಳೋಣ. ಸಿಟಿಯಲ್ಲಿ ರುಚಿ ಕಮ್ಮಿ ಆಗಿರೋದ್ರಿಂದ ಮತ್ತೆ ನಾವು ಹಳ್ಳಿ ಕಡೆಗೆ ಹಳೆಯ ಸ್ಟೈಲ್ಗಳ ಕಡೆಗೆ ತೋರ್ತಾ ಇದ್ದೀವಿ. ಅದ್ರ ಒಂದು ಉದಾಹರಣೆ ಇವತ್ತಿನ ನಮ್ಮ ಮನೆಗೆ ಆಗಿರೋಂಥದ್ದು. ನಾನು ಮಡಿಕೆ ಆಲ್ಮೋಸ್ಟ್ ಸ್ವಲ್ಪ ಯೂಸ್ ಮಾಡ್ತೀನಿ ನಿಮ್ಮ ಕೇಳಿದ್ದ. ಅದೇ ರೀತಿ ನಾನು ತಿರ್ಗ ನೋಡಿದ್ದೀನಿ ಮಡಿಕೆನಾಗ ಎರಡು ಮಡಿಕೆ ಅದಾವೆ, ಎರಡು ಎರಡು ಒಂದು ಮಡಿಕೆ ಸಾರು ಮಾಡಿದ್ದೀನಿ. ಮೊಸರು ಮಾಡಿ ಸೊ ನೋಡಿ, ಬೀನ್ಸ್ ಪಲ್ಯ ಪಲ್ಯದಾಗ ಮಡಿಕೆ ಸಾರು ಮಾಡ್ತೀನಿ. ಮೊಸರನ್ನ ಮಾಡ್ಕೊಂಡು ಮತ್ತೆ ಆರೋಗ್ಯಕ್ಕೆ ಒಳ್ಳೇದು. ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಹೆಂಗೆ ಅನಿಸ್ತೀವಿ? ನೀವು ಈ ಥರ ದೇಸಿ ಅಡುಗೆ ದೇಸಿ ಸ್ಟೈಲ್ನಾಗ ಮಾಡೋಕ್ಕೆ ಟ್ರೈ ಮಾಡಿರಿ. ನೋಡಿ ತೋರಿಸಿ. ಸೊ ಫ್ರೆಂಡ್ಸ್, ಮಡಿಕೆಯಲ್ಲಿ ನಾವು ನಾರ್ಮಲಾಗಿ ಏನು ಮಾಡ್ತೀವಿ ಹಂಗೆ ಮಾಡೋದು. ಮಡಿಕೆಯಲ್ಲಿ ಮಾಡಿದ್ರೆ ಸ್ವಲ್ಪ ರುಚಿ ಜಾಸ್ತಿ, ಆಮೇಲೆ ಗಟ್ಟಿ ಬರುತ್ತೆ. ಸೊ ಓಕೆ.